sure to subscribe to our channel to stay connected with this incredible journey. Click the subscribe button below. ಯಾರಿಗೆ ಥೈರಾಯ್ಡ್ ಸಮಸ್ಯೆ ಇದೆಯೋ ಅವರು ಮೊದಲು ಫಸ್ಟು ನಮ್ಮ ನಾಸ್ಟ್ರಲ್ಗಳನ್ನ ಕ್ಲೀನ್ ಮಾಡ್ಕೋಬೇಕು. ಚೆನ್ನಾಗಿ ಉಸಿರನ್ನ ತುಂಬಿ, ಚೆನ್ನಾಗಿ ಉಸಿರನ್ನ ತುಂಬಿಕೊಳ್ಳೋದು, ತುಂಬ ಎಡಗಾಕೈನ ಚಿನ್ಮುದ್ರೆ ಮಾಡ್ಕೊಳ್ಳಿ. ಚಿನ್ಮುದ್ರೆ ಹೀಗೆ ಬಲ್ದಗೈನ ಮೃಗನಾಸಿಕ ಮಾತ್ರ ಮಾಡ್ಕೊಳ್ಬೇಕು. ಬಲ್ದಗೈನ ಮೃಗನಾಸಿಕ ಮಾತ್ರ ಮಾಡ್ಕೊಳ್ಬೇಕು. ಹೀಗೆ ಮಾಡಿ ಬೆನ್ನೂರು ನೇರ ಮಾಡಿ ಚೆನ್ನಾಗಿ ಉಸಿರು ತಗೊಳ್ಬೇಕು. ಉಸಿರನ್ನ ಚೆನ್ನಾಗಿ ತುಂಬಿಕೊಳ್ಳೋ. ಈ ರೀತಿ ಉಸಿರನ್ನ ಖಾಲಿ ಮಾಡ್ತಾ ಹೋಗ್ಬೇಕು. ಚೆನ್ನಾಗಿ ಉಸಿರನ್ನ ತುಂಬಿಕೊಳ್ಳೋದು, ತುಂಬಿಕೊಂಡು ಮೃಗನಾಸಿಕ ಮುದ್ರೆ ಮಾಡಿ, ಮೃಗನಾಸಿಕ ಮುದ್ರೆ ಮಾಡಿ ಈ ರೀತಿ ಮಾಡ್ಕೋಬೇಕು. ಮಾಡಿ ಹೆಬ್ಬೆರಳನ್ನ ಬಲ್ದವಳ ಮುಚ್ಚಬೇಕು, ಕಿರ್ಬೆರಳು ಉಂಗುರದ್ಬೆರಳನ್ನ ಎಡದವಳ ಮುಚ್ಚಕ್ಕೆ ಬಳಸಬೇಕು. ಇಲ್ಲಿ ಚೆನ್ನಾಗಿ ಉಸಿರು ತುಂಬಿಕೊಳ್ಳೋದು, ಒಂದೇ ಒಂದು ಬಾರಿ ಉಸಿರು ತುಂಬಿಕೊಳ್ಳೋದು. ಉಸಿರನ್ನ ಚೆನ್ನಾಗಿ ತುಂಬಿಕೊಳ್ಳೋ. ಈ ರೀತಿ ಸುಮ್ಮನೆ ಮಾಡ್ತಾ ಇರಬೇಕು. ಒಂದು ಮೂರು ನಿಮಿಷ ಅಥವಾ ಎರಡು ನಿಮಿಷ ಮಾಡಿ ಮೌನವಾಗಿ ಕೂರಬೇಕು. ಅದಾದಮೇಲೆ ಥೈರಾಯ್ಡ್ ಸಮಸ್ಯೆ ಇದು ಹೇಳ್ತಾ ಇರೋದು. ಅದಾದಮೇಲೆ ಶಂಖಮುದ್ರೆ ಮಾಡ್ಕೋಬೇಕು. ಏ ಶಂಖಮುದ್ರೆ ಹೆಬ್ಬೆರಳನ್ನ ಎಡದ ಕಲ್ಲಿ ಇಟ್ಕೊಡ್ತೀವಿ. ಹೆಬ್ಬೆರಳನ್ನ ಎಡದ ಕಲ್ಲಿಗೆ ಇಡ್ತೀವಿ ಶಂಖಮುದ್ರೆ. ಹೀಗೆ ಮಾಡಿ ಬೆನ್ನೂರು ನೇರ ಮಾಡಿ ಇಟ್ಕೊಡ್ಬೇಕು. ಹೀಗೆ ಮಾಡ್ಕೊಂಡು ಏನು ಮಾಡ್ಬೇಕಂದ್ರೆ ಉಸಿರನ್ನ ತುಂಬೋದು, ಗಂಟಲನ್ನು ಹೊಚ್ಕೊಂಡು ತೊಗೊಂಡೋಗ್ಬೇಕು. ಆ ರೀತಿ ಮಾಡ್ತಾ ಹೋಗ್ಬೇಕು. ಈಗ ನಾನು ಮಾಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಇನ್ನೊಂದ್ಸತಿ. ಉಸಿರನ್ನ ತುಂಬಿಕೊಳ್ಬೇಕಾದ್ರೆ ಗಂಟಲು ಹೊಚ್ಕೊಂಡೋಗ್ಬೇಕು ಮತ್ತು ತಿರ್ಗಾ ಮುಗಿಂದ ಕಾಲು ಮಾಡಿ ತಿರ್ಗಾ ಉಸಿರ ತಗೊಂಡು ಈ ರೀತಿ ಒಂದು 5 ನಿಮಿಷ ಮಾಡಬೇಕು ಡೈಲಿ. ಈ ರೀತಿ ಮಾಡ್ತಾ ಬನ್ನಿ, ಥೈರಾಯ್ಡ್ ಸಮಸ್ಯೆ ಇದ್ದರೆ ಗುಣ ಆಗುತ್ತೆ. ಧನ್ಯವಾದಗಳು. Sure to subscribe to our channel to stay connected with this incredible journey. Click the subscribe button below.